ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಟೇಸ್ಟಿಯಾದ ರೆಸಿಪಿ ಜೊತೆ ಬಂದಿದ್ದೇನೆ. ಈ ಮಳೆಗಾಲದಲ್ಲಿ ಮೀನಂತೂ ಸಿಗೋದಿಲ್ಲ, ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಮೊಟ್ಟೆ ಚಟ್ನಿಯನ್ನು ಹೇಗೆ ಮಾಡೋದು ಅಂತೇಳಿ ನೋಡೋಣ. ತುಂಬ ಟೇಸ್ಟಿಯಾಗಿರುತ್ತೆ. ನೀವಿವಾಗ ಇದರಲ್ಲಿ ನೋಡ್ಬೋದು, ಸಿಗಡಿ ಕಾಣ್ತಾ ಇದೆ ಅಂತೇಳಿ. ಮೊಟ್ಟೆ ಹೇಗೆ ಯೂಸ್ ಮಾಡಿದ್ದೇನೆ ಅಂತೇಳಿ ಈ ವಿಡಿಯೋವನ್ನು ಕೊನೆ ತನಕ ನೀವು ನೋಡಬೇಕಾಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡುವ. ನಾನಿಲ್ಲಿ 4 ಉದ್ದ ಮೆಣಸನ್ನು ತೆಗೆದಿದ್ದೇನೆ, ಸ್ವಲ್ಪ ಕರಿಬೇವು, ಒಂದು 2 ಬೆಳ್ಳುಳ್ಳಿ, ಮತ್ತು ಒಂದು 1/2 ಗಡಿಯಷ್ಟು ತೆಂಗಿನಕಾಯಿಯನ್ನು ಹಾಕಬೇಕು. ಇವಾಗ ಇದನ್ನು ಫ್ರೈ ಮಾಡಬೇಕು. ಎಣ್ಣೆ ಹಾಕಿದ್ರೂ ಆಗ್ಬೋದು, ಇಲ್ಲದಿದ್ದರೂ ಪರವಾಗಿಲ್ಲ. ಚೆನ್ನಾಗಿದು ರೋಸ್ಟ್ ಆಗಬೇಕು. ತುಂಬ ಟೇಸ್ಟಿಯಾಗಿರುತ್ತೆ, ಮೊಟ್ಟೆ ಕೂಡ ಹಾಕಿರ್ತೇವಲ್ವ, ಹಾಗಾಗಿ. ನಂತರ ನಾನು ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿದೆ. ಇದಕ್ಕೆ ಇವಾಗ ಒಂದು ಸ್ವಲ್ಪ ಹುಳಿ, ಸ್ವಲ್ಪ ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಪೌಡರ್ ಥರ ಮಾಡಬೇಕಂದ್ರೆ ಸ್ವಲ್ಪ ತರಿತರಿಯಾಗಿ, ನೀರನ್ನು ಹಾಕಬಾರ್ದು ಹೆಚ್ಚಾಗಿ. ಇವಾಗ ನಾನು ಅದೇ ಬಾಣಲೆಗೆ ಸಿಗಡಿಯನ್ನು ಕ್ಲೀನ್ ಮಾಡಿ ಇಟ್ಟಿದ್ದೆ ಅಲ್ವಾ, ಅದನ್ನು ಹಾಕ್ತಾ ಇದ್ದೇನೆ. ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಸ್ವಲ್ಪ ಎಣ್ಣೆ ಹಾಕಿದರೂ ಪರವಾಗಿಲ್ಲ, ಇದು ಚೆನ್ನಾಗಿ ಫ್ರೈ ಆಗಬೇಕು. ನಂತರ ಇದನ್ನು ನಾನು ಒಂದು ಬೌಲಿಗೆ ತೆಗಿತಾ ಇದ್ದೇನೆ. ತುಂಬ ಈಸಿಯಲ್ಲಿ ಮಾಡ್ಬೋದು, ತುಂಬ ಎಲ್ಲರಿಗೂ ಇಷ್ಟ ಆಗುತ್ತೆ. ಅಂದರೆ ನಾನ್ ವೆಜ್ ಪ್ರಿಯರಿಗೆ ಈ ಒಂದು ರೆಸಿಪಿ ಖಂಡಿತವಾಗಿಯೂ ಇಷ್ಟ ಆಗುತ್ತೆ. ಇವಾಗ ನಾನೊಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿದ್ದೇನೆ. ನಂತರ ಸಣ್ಣದಾಗಿ ಕಟ್ ಮಾಡಿದಂಥ ಈರುಳ್ಳಿ, ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಇದು ಕಂಪ್ಲೀಟಾಗಿ ಬ್ರೌನ್ ಕಲರ್ ಬರಬೇಕು, ಅಲ್ಲಿ ತನಕ ಬಂದರೂ ಪರವಾಗಿಲ್ಲ. ನೋಡಿ, ಸ್ವಲ್ಪ ಸಾಫ್ಟಾಗಿದೆ ಅಷ್ಟೇ. ಇವಾಗ ನಾನು ಇದನ್ನು ಅದೇ ಫ್ರೈ ಮಾಡಿಟ್ಟಂಥ ಸಿಗಡಿಯ ಬೌಲಿಗೆನೆ ಹಾಕ್ತಿದ್ದೇನೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ನಾನು ಪುಡಿ ಮಾಡಿಟ್ಟಂಥ ಮಸಾಲೆಯನ್ನು ಹಾಕ್ತಾ ಇದ್ದೇನೆ. ಮಸಾಲೆ ಹಾಕಿ ಸ್ವಲ್ಪ ಇದನ್ನು ಫ್ರೈ ಮಾಡಿದರೆ ಸಾಕು, ಯಾಕೆಂದರೆ ನಾವು ಮೊದಲೇ ಫ್ರೈ ಮಾಡಿಟ್ಟಿದ್ದೇವೆ ತೆಂಗಿನಕಾಯಿ ಮೆಣಸು ಎಲ್ಲ. ಹಾಗಾಗಿ ಇದು ಸ್ವಲ್ಪ ಫ್ರೈ ಆದರೂ ಸಾಕಾಗುತ್ತೆ, ಅಂದರೆ ಸ್ವಲ್ಪ ಬಿಸಿ ಆದರೂ ಸಾಕಾಗುತ್ತೆ. ನೋಡಿ, ಇವಾಗ ಇದು ಆಗಿದೆ. ಇವಾಗ ನಾನು ಇದಕ್ಕೆ 2 ಮೊಟ್ಟೆಯನ್ನು ಹಾಕ್ತಿದ್ದೇನೆ. ಮೊಟ್ಟೆ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ನೋಡಿ, ಇವಾಗ ಇದು ಚಟ್ನಿ ಥರ ಆಯಿತು. ಕೈ ಬಿಡಬಾರ್ದು, ಕೈ ಬಿಡದೆ ಇದನ್ನು ತಿರುಗಿಸ್ತಾ ಇರಬೇಕು ಚೆನ್ನಾಗಿ. ಈ ಮಸಾಲೆ ಜೊತೆ ಈ ಮೊಟ್ಟೆ ಹಾಕಿದ್ವಲ್ಲ, ಅದು ಕಂಪ್ಲೀಟಾಗಿ ಮಿಕ್ಸ್ ಆಗಬೇಕು. ನಮಗೆ ಗೊತ್ತಾಗಬಾರ್ದು ಅಂದರೆ ತಿನ್ನುವಾಗಿದ್ದಕ್ಕೆ ನಾವು ಮೊಟ್ಟೆ ಹಾಕಿದ್ದೇವೆ ಅಂತೇಳಿ, ಅಲ್ಲಿ ತನಕನು ಇದು ಮಾಡಬೇಕು, ತಿರುಗಿಸ್ತಾ ಇರಬೇಕು. ನೋಡಿ, ನಾವು ಚೆನ್ನಾಗಿ ತಿರುಗಿಸಿ ತಿರುಗಿಸಿ ಪುನಃ ಇದು ಡ್ರೈ ಪುಡಿ ಥರ ಆಯಿತು, ನೀವು ನೋಡ್ಬೋದು. ನೋಡಿ, ಮೊದಲು ಹೇಗಿತ್ತು ಹಾಗೇ ಬಂತು. ಇವಾಗ ನಾವು ಮೊದಲಿಗೆ ಹುರಿದಿಟ್ಕೊಂಡಂಥ ಸಿಗಡಿ ಮತ್ತು ಈರುಳ್ಳಿಯನ್ನು ಸೇರಿಸಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಒಂದು ರೆಸಿಪಿ ಮಳೆಗಾಲಕ್ಕೆ ತುಂಬ ಚೆನ್ನಾಗಿರುತ್ತೆ. ಜೋರು ಮಳೆ ಬರ್ತಾ ಇರುವಾಗ ನಮ್ಮ ಗಂಜಿ ಊಟಕ್ಕಂತೂ ಸೂಪರಾಗಿರುತ್ತೆ. ಇವಾಗಂತೂ ಮೀನು ಸಿಗೋದಿಲ್ಲ, ಕೋಳಿ ತಿಂದು ತಿಂದು ಬೋರ್ ಆಗಿರುತ್ತೆ. ಹಾಗಾಗಿ ಈ ಒಂದು ರೆಸಿಪಿಯನ್ನು, ಮೊಟ್ಟೆ ಚಟ್ನಿಯನ್ನು ಖಂಡಿತವಾಗಿಯೂ ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಬೇಕಾಗುತ್ತೆ. ನೋಡಿ, ಮೊಟ್ಟೆ ಚಟ್ನಿ ಪರ್ಫೆಕ್ಟಾಗಿ ಬಂದಿದೆ, ತುಂಬ ಕಲರ್ಫುಲ್ಲು ಕೂಡ ಆಗಿದೆ, ತುಂಬ ಟೇಸ್ಟಿ ಕೂಡ ಆಗಿದೆ. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ. ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.